सेनापड़ मुख्यस्थ बिपिन रावत प्रयाण हेलिकाप्टर पतन बगे माहिती लभ्यवाता है। तमिलनाडिनल्ली भारतीय सेना हेलिकाप्टर पतन तमिलनाडिन कुन्नूर जिले घटने नडेदिरोदु बिपिन रावत हेलिकाप्टर प्रयाण माहिती लभ्यवाता है। तमिलनाडिनल्ली सेना हेलिकाप्टर पतन हिरीय सेनाधिकारी प्रयाणवन्ना कारणकागी रीतिया घटने आगे अगर इनष्टे माहिती लभ्यवे सद्य केलिकाप्टर प्रयाण माता रक्षण उलदवर शोध कार्य मुंदे अहिति लभ्यवाता है। इन रक्षण सेनाधिकारी गंभीर स्वरूप गाय इन रक्षण पैकी बिपिन रावत इवे कूड़ा स्पष्ट महिति इवे लभ्यवेलिकाप्टर प्रयाण माती सद्य के लभ्यवता है। सेना हेलिकाप्टर पतन तमिलनाडी अदेलिकाप्टर रक्षणा पड़े मुख्यस्थर बिपिन रावत कूड़ा प्रयाण माता है। तमिलनाडिन ऊटी समीप कुन्नूर बलियल्ली घटने नडेदिरोदु इन घटना स्थल दृश्यावली ना गमनिसुत्ता इद्दीवि सद्य के रक्षणा कार्याचरणे भरदिंद सागिदे अल्ली रक्षणा इलाखे सिब्बंदिगळु जोतेगे स्थळीयरु कूड साथ नीडुत्ता इरोदु आ हेलिकाप्टर नल्लिद्द अवशेषगळन्नु तेरवुगोळिसि यारादरू इद्दारा अन्नो शोध कार्यवन्न कूड ನೆರವೇರಿಸುತ್ತಾ ಇದ್ದಾರೆ। ಮೂವರನ್ನ ಸದ್ಯಕ್ಕೆ ರಕ್ಷಣೆ ಮಾಡಲಾಗಿದ್ದು ಮತ್ತೊಬ್ಬರಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ। ಆದರೆ ರಕ್ಷಣೆ ಮಾಡಿರುವವರ ಪೈಕಿ ಸೇನಾ ಮುಖ್ಯಸ್ಥರಾದ ಬಿಪಿನ್ ರಾವತ್ ಇದ್ದಾರಾ ಇಲ್ಲವಾ ಈ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ। ಇನ್ನು ಸದ್ಯಕ್ಕೆ ಸಿಕ್ತಾ ಇರುವ ಮಾಹಿತಿಯ ಪ್ರಕಾರ ಗಾಯಾಳುಗಳನ್ನು ವೆಲಿಂಗ್ಟನ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ। ತಮಿಳುನಾಡಿನ ಸ್ಥಳೀಯ ಆಸ್ಪತ್ರೆ ಇದೇ ಒಂದು ಹೆಲಿಕಾಪ್ಟರ್ ನಲ್ಲಿ ಸೇನಾ ಮುಖ್ಯಸ್ಥರಾದ ಬಿಪಿನ್ ರಾವತ್ ಕೂಡ ಪ್ರಯಾಣ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಇದೆ। ಆದರೆ ಈ ಬಗ್ಗೆ ಕೂಡ ಸೇನಾ ಮೂಲಗಳಿಂದ ಅಥವಾ ಸರ್ಕಾರದ ಕಡೆಯಿಂದ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ। ಬಿಪಿನ್ ರಾವತ್ ಅವರು ಪ್ರಯಾಣ ಮಾಡುತ್ತಿದ್ರು ಎನ್ನಲಾದ ಹೆಲಿಕಾಪ್ಟರ್ ಪತನವಾಗಿರೋದು ತಮಿಳುನಾಡಿನ ಊಟಿ ಸಮೀಪದ ಕುನೂರ್ನಲ್ಲಿ ಒಂದು ಘಟನೆ ನಡೆದಿದೆ। ಸ್ಥಳದಿಂದ ವಿಜುವಲ್ಸ್ ಅನ್ನು ಕೂಡ ನಾವು ಗಮನಿಸುತ್ತಾ ಇದೀವಿ। ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗುಡಿ ನೀಡ್ತಾ ಹೋಗ್ತಾರೆ। ರಾಘವೇಂದ್ರ ಗುಡಿ हेलिकाप्टर पतनवागिदे सेना मुख्यस्थरु इद्रु अन्नो माहिति ऑफिशियल सोर्सेस कन्फर्म माडिदिया इदन्ना ಸ್ಮಿತಾ ಈಗಷ್ಟೇ ಬಂದಿರೋ ಮಾಹಿತಿ ಪ್ರಕಾರವಾಗಿ ನೋಡೋದಾದ್ರೆ ಸೇನಾ ಈ ಒಂದು ಹೆಲಿಕಾಪ್ಟರ್ ನಲ್ಲಿ ಬಿಪಿನ್ ರಾವತ್ ಅವರು ಪ್ರಯಾಣವನ್ನ ಮಾಡ್ತಾ ಇದ್ದರು ಅವರ ಜೊತೆಯಲ್ಲಿ ಅವರ ಕುಟುಂಬ ಸದಸ್ಯರು ಅದೇ ರೀತಿಯಾಗಿ ಅವರ ಸ್ಟಾಫ್ ಯಾರು ಇದ್ದಾರೆ ಅವರು ಪ್ರಯಾಣವನ್ನ ಮಾಡ್ತಾ ಇದ್ದರು ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ। ಮತ್ತೆ ಈ ಒಂದು ಕ್ರ್ಯಾಶ್ ಈ ಒಂದು ಹೆಲಿಕಾಪ್ಟರ್ ಏನಿದೆ ಇದು ಭಾರತೀಯ ಆರ್ಮಿ ಬಳಸತಕ್ಕಂತ ಎಂಐಎಸ್ ಸೀರೀಸ್ ನ ಒಂದು ಹೆಲಿಕಾಪ್ಟರ್ ಆಗಿರೋದು ಮತ್ತು ಬಹುತೇಕವಾಗಿ ಎಲ್ಲ ಹಿರಿಯ ಒಂದು ರಕ್ಷಣಾ ಹಿರಿಯ ರಕ್ಷಣಾ ಅಧಿಕಾರಿಗಳು ಇರಬಹುದು ರಕ್ಷಣಾ ಸಚಿವರು ಇರಬಹುದು ಮುಂತಾದವರು ಪ್ರಯಾಣವನ್ನ ಹೆಚ್ಚಾಗಿ ಇದೆ ಹೆಲಿಕಾಪ್ಟರ್ ಗಳಲ್ಲಿ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ ಯಾಕಂದ್ರೆ ಇದು ಸೇಫ್ ಆಗಿರುತ್ತೆ ಮತ್ತು ವೇಗವಾಗಿ ಹೋಗುತ್ತೆ ಅಂತಕಂತ ಒಂದು ಮಾಹಿತಿ ಇದೆ। ಹೀಗಾಗಿ ಹೆಚ್ಚಾಗಿ ಈ ಹೆಲಿಕಾಪ್ಟರ್ ಅನ್ನು ಬಳಸ್ತಾ ಇರ್ತಾರೆ। ಆದರೆ ಈಗ ಅದೇ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿರೋ ಮಾಹಿತಿ ಬರ್ತಾ ಇದೆ। ಜೊತೆಗೆ ಈ ಒಂದು ಹೆಲಿಕಾಪ್ಟರ್ ಏನಿದೆಲ್ಲ ಇದು ಕೋಯಂಬತ್ತೂರು ಮತ್ತೆ ಸುಲೂರ್ ತಮಿಳುನಾಡಿನ ಕೋಯಂಬತ್ತೂರು ಮತ್ತೆ ಸುಲೂರ್ ಆ ಮಧ್ಯದಲ್ಲಿ ಇರತಕ್ಕಂತ ಒಂದು ಕಾಡಿನಲ್ಲಿ ಇದು ಕ್ರ್ಯಾಶ್ ಆಗಿರೋಂತ ಮಾಹಿತಿ ಇದೆ। ಸದ್ಯದ ಒಂದು ಮಾಹಿತಿ ಪ್ರಕಾರ ಇನ್ನ ಕೆಲ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ। ಆದರೆ ಹಾಗೆ ಆಸ್ಪತ್ರೆಗೆ ಸೇರಿಸಲಾಗಿರತಕ್ಕಂತ ಗಾಯಾಳುಗಳಲ್ಲಿ ಬಿಪಿನ್ ರಾವತ್ ಇದಾರಾ ಅಥವಾ ಇಲ್ಲ ಅಂತಕಂತ ಮಾಹಿತಿ ಇನ್ನೂ ಕೂಡ ಬಂದಿಲ್ಲ। ಜೊತೆಗೆ ಈಗ ಆ ಹೆಲಿಕಾಪ್ಟರ್ ನಲ್ಲಿ ಇರತಕ್ಕಂತ ಎಲ್ಲರನ್ನು ರೆಸ್ಕ್ಯೂ ಮಾಡಲಾಗಿದೆಯಾ ಅಥವಾ ಯಾರಿಗಾದರೂ ಹೆಚ್ಚು ಏನಾದರೂ ಒಂದು ಸಾವನೋವಾದಂತ ಮಾಹಿತಿ ಇದೆಯಾ ಅಂತ ಕೂಡ ಇನ್ನೂ ಲಭ್ಯ ಆಗ್ತಾ ಇಲ್ಲ। ಸದ್ಯಕ್ಕೆ ನಾವು ದೃಶ್ಯದಲ್ಲೂ ಕೂಡ ಗಮನಿಸಬಹುದು ಆ ಒಂದು ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿರತಕ್ಕಂತ ಹೆಲಿಕಾಪ್ಟರ್ ಹೊತ್ತಿ ಉರಿತಾ ಇದೆ। ಆ ಒಂದು ಬೆಂಕಿ ನಂದಿಸುವಂತ ಕಾರ್ಯವನ್ನ ಕೂಡ ಈಗ ಅಲ್ಲಿ ಸ್ಥಳೀಯರು ಜೊತೆ ಜೊತೆಗೆ ಒಂದು ಸ್ಥಳೀಯ ಅಧಿಕಾರಿಗಳು ಕೂಡ ಆ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ। ಸದ್ಯಕ್ಕೆ ಅಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ ಮತ್ತೆ ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿ ಒಂದು ಮಾಹಿತಿಯನ್ನು ಪಡೆಯೋದಕ್ಕೆ ನಾವು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೀವಿ। ಆ ಪಡೆದಂತ ಮಾಹಿತಿ ಪ್ರಕಾರವೇ ಈಗ ಬರ್ತಿರತಕ್ಕಂತ ಮಾಹಿತಿ ಏನಂತ ನೋಡೋದಾದ್ರೆ ಅವರ ಕುಟುಂಬ ಸದಸ್ಯರು ಅದರಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ರು। ಇಷ್ಟದವರೆಗೂ ನಮಗೆ ಕೆಲ ಮಾಹಿತಿಗಳು ಬರ್ತಾ ಇತ್ತು ಏನಂದ್ರೆ ಆ ಒಂದು ಹೆಲಿಕಾಪ್ಟರ್ ನಲ್ಲಿ ಹಿರಿಯ ರಕ್ಷಣಾ ಅಧಿಕಾರಿಗಳು ಕೂಡ ಇದ್ದಾರೆ। ಕೇವಲ ಬಿಪಿನ್ ರಾವತ್ ಅವರು ಮಾತ್ರ ಅಲ್ಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಈ ಒಂದು ಬಿಪಿನ್ ರಾವತ್ ಏನಿದ್ದಾರೆ ಅವರು ಮಾತ್ರ ಅಲ್ಲ ಅವರ ಜೊತೆಗೆ ಹಿರಿಯ ರಕ್ಷಣಾ ಅಧಿಕಾರಿಗಳು ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು। ಆದರೆ ಸದ್ಯಕ್ಕೆ ಬಂದಿರತಕ್ಕಂತ ಮಾಹಿತಿಯನ್ನು ಗಮನಿಸೋದಾದ್ರೆ ಅದರಲ್ಲಿ ಅವರ ಕುಟುಂಬ ಸದಸ್ಯರು ಇದ್ದರು ಮತ್ತು ಅವರ ಒಂದು ಪರ್ಸನಲ್ ಸ್ಟಾಫ್ ಯಾರಿದ್ದಾರೆ ಅಂದ್ರೆ ಅವರ ಸಹಾಯಕರು ಯಾರಿದ್ದಾರೆ ಅವರು ಕೂಡ ಆ ಒಂದು ಹೆಲಿಕಾಪ್ಟರ್ ನಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ। ಆದರೆ ಹೀಗೆ ಕ್ರ್ಯಾಶ್ ಆಗೋಕೆ ಕಾರಣ ಏನಾಯ್ತು ಯಾಕೆ ಕ್ರ್ಯಾಶ್ ಆಗಿದ್ದು ಆ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಇನ್ನಷ್ಟೇ ಬರಬೇಕಾಗಿದೆ। ಸ್ಮಿತಾ ಎಷ್ಟು ಮಂದಿ ಪ್ರಯಾಣ ಮಾಡ್ತಾ ಇದ್ರು ಸದ್ಯಕ್ಕೆ ಕೆಲವರನ್ನ ಅಲ್ಲಿಂದ ರಕ್ಷಣೆ ಮಾಡಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿರೋದು ಅವರ ಕಂಡೀಷನ್ ಹೇಗಿದೆ ಇದರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆಯಾ ರಾಘವೇಂದ್ರ ಗುಡಿ।
ಸ್ಮಿತಾ ಸುಮಾರು 14 ಜನ ಅದರಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದರು ಅಂತ ಹೇಳಿ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದವೆ. ಆ 14 ಜನರಲ್ಲಿ 4 ಶವಗಳನ್ನು ಹೊರಗಡೆ ತೆಗೆದಿದ್ದಾರೆ ಅಂತ ಹೇಳಿ ಕೂಡ ಮೂಲಗಳಿಂದ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದವೆ. ಆದರೆ ಈ ಬಗ್ಗೆ ಇನ್ನು ಅಧಿಕೃತವಾದಂತ ಮಾಹಿತಿ ಬರಬೇಕು. ಸದ್ಯಕ್ಕೆ ಅಲ್ಲಿ ಇರತಕ್ಕಂತ ಸ್ಥಳೀಯರು ಮತ್ತು ಅಲ್ಲಿ ಇರತಕ್ಕಂತ ಕೆಲ ಅಧಿಕಾರಿಗಳು ನೀಡುತ್ತಿರುವಂತ ಮಾಹಿತಿ ಪ್ರಕಾರ ಗಮನಿಸಿದಾಗ ಇದರಲ್ಲಿ 14 ಜನ ಪ್ರಯಾಣವನ್ನ ಬೆಳೆಸ್ತಾ ಇರ್ತಾರೆ. ಆ 14 ಜನರಲ್ಲಿ 4 ಬಾಡಿಗಳನ್ನು ಅಂದ್ರೆ ಶವಗಳನ್ನು ಹೊರಗಡೆ ತೆಗೆಯಲಾಗಿದೆ ಮತ್ತೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಲಾಗ್ತಾ ಇದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಅದರಲ್ಲಿ ಬಿಪಿನ್ ರಾವತ್ ಅವರ ಆಸ್ಪತ್ರೆಗೆ ಸೇರಿಸಲಾಗಿದೆ ಅಥವಾ ಅವರನ್ನ ಹುಡುಕಲಾಗ್ತಾ ಇದೆ ಆ ಬಗ್ಗೆ ಕೂಡ ಇನ್ನು ಮಾಹಿತಿಗಳು ಬರಬೇಕು. ಯಾಕಂದ್ರೆ ಇದು ತುಂಬಾ ಪ್ರಿಮಿಲರಿ ಆಗಿರತಕ್ಕ ಪ್ರೈಮರಿ ಆಗಿರತಕ್ಕಂತ ಮಾಹಿತಿಗಳು ಬರ್ತಿರುವಂತದ್ದು. ಈಗಷ್ಟೇ ಕೆಲವು ಹೊತ್ತಿನ ಮುಂಚೆ ಒಂದು ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿರೋ ಕಾರಣದಿಂದಾಗಿ ಅಲ್ಲಿಗೆ ರೆಸ್ಕ್ಯೂ ಆಪರೇಷನ್ ನಡೆಸಬೇಕಾಗುತ್ತೆ ಮತ್ತೆ ಇದು ಕಾಡಿನ ಭಾಗ ಆಗಿರೋದ್ರಿಂದಾಗಿ ಸಹಜವಾಗಿ ಆ ಒಂದು ರಕ್ಷಣಾ ಕಾರ್ಯಾಚರಣೆ ನಡೆಸೋದು ಕೂಡ ಸಾಕಷ್ಟು ಸವಾಲಿನ ಸನ್ನಿವೇಶವನ್ನ ನಿರ್ಮಾಣ ಮಾಡಿರುವಂತ ಸಾಧ್ಯತೆಗಳು ಇದ್ದಾವೆ. ಆದರೆ ನಾವು ಯಾವುದೇ ಒಂದು ವಿಚಾರವನ್ನ ಗಮನಿಸಿದ್ರು ಕೂಡ ಒಂದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂದಾಗ ಈಗ ನಮ್ಮ ದೇಶದಲ್ಲಿ ಈ ಒಂದು ಥಿಯೇಟರೈಸೇಷನ್ ಮಾಡಲಾಗ್ತಾ ಇದೆ. ಅಂದ್ರೆ ಮೂರು ಒಂದು ಸೇನಾಗಳನ್ನು ಕೂಡ ಒಂದು ಇಂಟಿಗ್ರೇಟೆಡ್ ಮಾಡಿ ಅವರಿಗೆ ಒಬ್ಬ ಮುಖ್ಯಸ್ಥರಾಗಿ ಇವರನ್ನ ನೇಮಕ ಮಾಡಲಾಗ್ತಾ ಇದೆ ಮತ್ತೆ ಭಾರತದ ಭದ್ರತೆ ವ್ಯವಸ್ಥೆಯಿಂದ ಕೂಡ ಈ ಒಂದು ಇಂಟಿಗ್ರೇಟೆಡ್ ಸರ್ವಿಸ್ ಅನ್ನು ಮಾಡಬೇಕು ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಬಿಪಿನ್ ರಾವತ್ ಅವರು ಸಾಕಷ್ಟು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಸಾಕಷ್ಟು ಮುಂಚೂಣಿಯಲ್ಲಿ ಇದ್ದಂತವರು ಮತ್ತೆ ಆ ಒಂದು ಜನರ ಅವರ ಒಂದು ಆರ್ಮಿ ಚೀಫ್ ಆಗಿ ಅವರು ರಿಟೈರ್ಡ್ ಆಗಬೇಕಂತ ಸಂದರ್ಭದಲ್ಲಿ ಈ ಹೊಸ ಜವಾಬ್ದಾರಿಯನ್ನು ಪಡೆದುಕೊಂಡ್ರು ಮತ್ತು ಆ ನಿಟ್ಟಿನಲ್ಲೂ ಕೂಡ ಒಂದು ಭಾರತದ ರಕ್ಷಣಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾರ್ಯಗಳನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಆ ಒಂದು ವಿಚಾರವನ್ನು ಕೂಡ ಇಲ್ಲಿ ನಾವು ನೆನಪಿಸಬೇಕಾಗುತ್ತೆ. ಜೊತೆ ಜೊತೆಗೆ ನೋಡೋದಾದ್ರೆ ಈಗ ಅಲ್ಲಿ ಆಗಿರತಕ್ಕಂತ ಮಾಹಿತಿ ಮತ್ತೆ ಬರ್ತಿರತಕ್ಕಂತ ವಿಚಾರಗಳನ್ನು ನೋಡೋದಾದ್ರೆ 3 ಜನರನ್ನ ರೆಸ್ಕ್ಯೂ ಮಾಡಿದೀವಿ ಅಂತ ಕೂಡ ಹೇಳಲಾಗ್ತಾ ಇದೆ. ಇವೆಲ್ಲ ವಿಚಾರದ ಬಗ್ಗೆ ಆರ್ಮಿ ಇನ್ನಷ್ಟೇ ಅಧಿಕೃತವಾದಂತ ಮಾಹಿತಿಯನ್ನು ನೀಡಬೇಕಾಗಿದೆ. ಸ್ಮಿತಾ, ಎಕ್ಸಾಕ್ಟ್ಲಿ ಎಲ್ಲಿ ನಡೆದಿರೋದು ಘಟನೆ ಆ ಬಗ್ಗೆ ಡೀಟೇಲ್ಸ್ ಏನೆಲ್ಲ ಲಭ್ಯವಾಗ್ತಿದೆ, ಜೊತೆಗೆ ಅಲ್ಲಿಂದ ಶೋಧ ಕಾರ್ಯ ನಡೆಸಿ ಸಿಕ್ಕವರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ರವಾನೆ ಮಾಡುವುದು ಈ ಎಲ್ಲ ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ ಇದರ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಘವೇಂದ್ರ ಗುಡಿ. ಹೆಲಿಕಾಪ್ಟರ್ ಕ್ರ್ಯಾಶ್ ಆಗ್ತಾ ಇದ್ದಾಗ ಮೊದಲು ಸ್ಥಳೀಯರು ಆ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ, ಜೊತೆಗೆ ಸಿಗ್ನಲ್ ಲಾಸ್ಟ್ ಕೂಡ ಆಗಿರುತ್ತೆ. ಹೀಗಾಗಿ ಅಲ್ಲಿಗೆ ಒಂದು ಎಲ್ಲಿ ಯಾವ ಪ್ರದೇಶದಲ್ಲಿ ಈ ಒಂದು ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿದೆ ಅಂತ ತಿಳಿಬೇಕಾಗುತ್ತೆ. ಆ ರೀತಿಯಾಗಿ ತಿಳಿದ ನಂತರದಲ್ಲಿ ಅಲ್ಲಿ ಸಾಕಷ್ಟು ರಕ್ಷಣಾ ಕಾರ್ಯಾಚರಣೆಗಳು ನಡೀತಾ ಇದ್ದಾವೆ. ಬೆಂಕಿಯನ್ನು ನಂದಿಸೋಕೆ ಕೂಡ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಮತ್ತು ಅದರಲ್ಲಿ ಯಾರು ಗಾಯಗೊಂಡಿದ್ದಾರೆ ಅಂತ ಅವರನ್ನು ಆಸ್ಪತ್ರೆಗೆ ಸಾಗಿಸೋಕೆ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಈಗ ಅದರಲ್ಲಿ ಈಗ ಬಂದಿರೋ ಮಾಹಿತಿ ಪ್ರಕಾರ ನೋಡ್ತಾ ಇದ್ದೀವಿ, ಸುಮಾರು 14 ಜನ ಪ್ರಯಾಣವನ್ನು ಬೆಳೆಸ್ತಾ ಇದ್ರೆ ಅದರಲ್ಲಿ ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ ಅಥವಾ ಎಲ್ಲರೂ ಆರ್ಮಿಗೆ ಸಂಬಂಧಪಟ್ಟಂತವರಿದ್ದಾರೆ ಅಥವಾ ಆರ್ಮಿಗೆ ಸಂಬಂಧಪಟ್ಟಂತವ್ರು ಇಲ್ವಾ ಅದರಲ್ಲಿ ಆ ಬಗ್ಗೆ ಕೂಡ ಮಾಹಿತಿ ಪಡಿಬೇಕಾಗುತ್ತೆ. ಆದರೆ ಅದರಲ್ಲಿ ಹೆಚ್ಚಾಗಿ ಅವರ ಕುಟುಂಬ ಸದಸ್ಯರು ಕೂಡ ಇದ್ರು ಮತ್ತೆ ಅವರ ಒಂದು ಪರ್ಸನಲ್ ಸ್ಟಾಫ್ ಕೂಡ ಇದ್ರು ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಜೊತೆಗೆ ಇನ್ನೊಂದು ಮುಖ್ಯವಾದಂತ ವಿಚಾರ ಏನಂದ್ರೆ ಅದರಲ್ಲಿ ಬಿಪಿನ್ ರಾವತ್ ಮತ್ತೆ ಅವರ ಪತ್ನಿ ಕೂಡ ಇದ್ರು ಅಂತ ಈಗಷ್ಟೇ ಮಾಹಿತಿ ಬರ್ತಾ ಇದೆ. ಹೀಗಾಗಿ ಈ ಎಲ್ಲ ವಿಚಾರಗಳು ಮೂಲಗಳಿಂದ ಬರ್ತಾ ಇದೆ. ಈ ಬಗ್ಗೆ ಆರ್ಮಿ ಆಗಲಿ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ ಅಥವಾ ಗೌರ್ಮೆಂಟ್ ಆಫ್ ತಮಿಳುನಾಡು ಆಗಲಿ ಅಧಿಕೃತವಾದಂತ ಮಾಹಿತಿಯನ್ನ ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ. ಹೀಗಾಗಿ ಆ ಒಂದು ವಿಚಾರವನ್ನ ನಾವು ನೋಡಬೇಕಾಗುತ್ತೆ. ಕೆಲ ಕಡೆ ಒಂದು ವೈರಲ್ ಪೋಸ್ಟ್ಗಳು ಬರ್ತಾ ಇದಾವೆ, ಕೆಲವು ಕಡೆ ಒಂದು ತಪ್ಪಾದ ಮಾಹಿತಿಯನ್ನು ಕೊಡುವಂತ ಕಾರ್ಯವನ್ನ ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಹೀಗಾಗಿ ಆ ವಿಚಾರಗಳ ಬಗ್ಗೆ ಯಾವುದೂ ಕೂಡ ಈಗ ಗಮನವನ್ನು ಹರಿಸಬಾರ್ದು. ನಮ್ಮ ವೀಕ್ಷಕರು ಕೂಡ ಏನೇ ಇದ್ರು ಅಧಿಕೃತವಾದಂತಹ ಮಾಹಿತಿ ಅಥವಾ ಒಂದು ಸರ್ಕಾರದ ಮೂಲಗಳಿಂದ ಏನು ಮಾಹಿತಿ ಬರುತ್ತೆ ಅದರ ಮೇಲೆ ನಾವು ಹೆಚ್ಚಾಗಿ